ಎಲ್ರಿಗೂ ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಿಮಗೆ ಒಂದು ಆಪ್ಟಿಟ್ಯೂಡ್ ಟಾಪಿಕ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದ್ಯಾವುದು ಅಂದರೆ ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್ಸ್. ಸೊ ಇದರಿಂದ ತುಂಬ ಕ್ವಶನ್ಸ್ ನಮಗೆ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಬೇಸಿಕ್ಸ್ನ ನಿಮಗೆ ಹೇಳ್ತೀನಿ. ಸೊ ದಿಕ್ಕುಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ಫಸ್ಟು ನೀವು ಯಾವಾಗಲೂ ಅಜ್ಯೂಮ್ ಮಾಡ್ಕೋಬೇಕು ನಿಮ್ಮ ಬಲಗಡೆ ಇರೋದು ಪೂರ್ವ ಅಂತ. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನೀವು ಇದೇ ರೀತಿ ಅಜ್ಯೂಮ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ರೈಟ್ಗಿರೋದು ಪೂರ್ವ ಈಸ್ಟ್, ನಿಮಗೆ ಲೆಫ್ಟ್ಗಿರೋದು ಪಶ್ಚಿಮ ವೆಸ್ಟ್, ನಿಮ್ಮ ಮುಂದೆ ಇರೋದು ಉತ್ತರ ನಾರ್ತ್, ನಿಮ್ಮ ಹಿಂದೆ ಇರೋದು ದಕ್ಷಿಣ ಸೌತ್. ಸೊ ಈ ಫೋರ್ ದಿಕ್ಕುಗಳನ್ನ ನೀವು ಅಜ್ಯೂಮ್ ಮಾಡ್ಕೋಬೇಕು. ನಿಮ್ಮ ಬಲಗಡೆ ಇರೋದು ಪೂರ್ವ, ಎಡಗಡೆ ಇರೋದು ಪಶ್ಚಿಮ, ಮುಂದೆ ಇರೋದು ಉತ್ತರ, ಹಿಂದೆ ಇರೋದು ದಕ್ಷಿಣ. ಸೊ ಈ ನಾಲ್ಕು ದಿಕ್ಕು ಗೊತ್ತಿದ್ದರೆ ಇನ್ನು ರಿಮೈನಿಂಗ್ ಫೋರ್ ದಿಕ್ಕುಗಳನ್ನ ನೀವು ಫೈಂಡ್ ಔಟ್ ಮಾಡ್ಕೋಬೋದು. ಸೊ ಬಿಟ್ವೀನ್ ನಾರ್ತ್ ಆ್ಯಂಡ್ ಈಸ್ಟ್ ಇರೋದು ನಾರ್ತ್ ಈಸ್ಟ್ ಆಗುತ್ತೆ, ಬಿಟ್ವೀನ್ ನಾರ್ತ್ ಆ್ಯಂಡ್ ವೆಸ್ಟ್ ಇರೋದು ನಾರ್ತ್ ವೆಸ್ಟ್ ಆಗುತ್ತೆ, ಬಿಟ್ವೀನ್ ಸೌತ್ ಆ್ಯಂಡ್ ವೆಸ್ಟ್ ಇರೋದು ಸೌತ್ ವೆಸ್ಟ್ ಆಗುತ್ತೆ, ಬಿಟ್ವೀನ್ ಸೌತ್ ಆ್ಯಂಡ್ ಈಸ್ಟ್ ಇರೋದು ಸೌತ್ ಈಸ್ಟ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕ್ವಶನಲ್ಲಿ ಕೊಟ್ಟಿರ್ತೇನೆ, ನಾನು ನಾರ್ತ್ ಕಡೆ ಹೋಗಿರ್ತೀನಿ ಒಂದು 10 ಕಿಲೋಮೀಟ್ರು, ಅದಾದಮೇಲೆ ಒಂದು 10 ಕಿಲೋಮೀಟ್ರ್ ಹೋಗಿದ್ಮೇಲೆ ನಾನು ಬಲಗಡೆ ತಿರ್ಕೋತೀನಿ ಅಂತ ಕೊಟ್ಟಿರ್ತೇನೆ. ಸೊ ಐ ಆಮ್ ಫೇಸಿಂಗ್ ಟುವರ್ಡ್ಸ್ ನಾರ್ತ್ ಆ್ಯಂಡ್ ಐ ಆಮ್ ಗೋಯಿಂಗ್ 10 ಕಿಲೋಮೀಟರ್ಸ್, 10 ಕಿಲೋಮೀಟ್ರ್ ಹೋಗಿದ್ದೀನಿ. ನೆಕ್ಸ್ಟ್ ಐ ವಿಲ್ ಟೇಕ್ ರೈಟ್, ರೈಟ್ ಅಂದರೆ ಇದಾಗುತ್ತೆ ಇವಾಗ. ಸೊ ಈ ಕಡೆ ಫೇಸಿಂಗ್ ಇದೆ ನಮ್ಮದು, ಸೊ ನಮ್ಮ ಬಲಗಡೆ ಅಂದರೆ ಇದು, ನನ್ನ ಎಡಗಡೆ ಅಂದರೆ ಇದಾಗುತ್ತೆ. ಸೊ ರೈಟ್ ಮತ್ತು ಕ್ಲಾಕ್ ವೈಸ್ ಎರಡು ಒಂದೇ. ಕೆಲವು ಕ್ವೆಶನ್ಸಲ್ಲಿ ರೈಟ್ ಅಂತ ಕೊಡೋಲ್ಲ, ಕ್ಲಾಕ್ ವೈಸ್ ಅಂತ ಕೊಡ್ತಾನೆ. ಸೊ ಅವಾಗ ಏನಾಗುತ್ತೆ, ಈ ಕಡೆ ತಿರ್ಕೋಬೇಕಾಗುತ್ತೆ ಕ್ಲಾಕ್ ವೈಸ್. ರೈಟ್ ಮತ್ತು ಕ್ಲಾಕ್ ವೈಸ್ ಎರಡು ಸೇಮು, ಲೆಫ್ಟ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಎರಡು ಸೇಮ್. ಸೊ ಕ್ಲಿಯರ್ ಅಲ್ವಾ? ಸೊ ಇಷ್ಟು ನಿಮಗೆ ಬೇಸಿಕ್ಸ್ ಗೊತ್ತಿದ್ದರೆ ಫರ್ದರ್ ಕ್ವೆಶನ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಮತ್ತು ಇನ್ನೊಂದು ಕಾನ್ಸೆಪ್ಟ್ ನಾವು ಯೂಸ್ ಮಾಡ್ತೀವಿ ಡ್ಯೂರಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್, ಯಾವುದು ಅಂದರೆ ಪೈಥಾಗರಸ್ ಥಿಯರಂ. ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಪೈಥಾಗರಸ್ ಥಿಯರಂ ಏನು ಅಂದರೆ ಗೊತ್ತಿರಬೇಕು. ಫಸ್ಟು ಪೈಥಾಗರಸ್ ಥಿಯರಂ ಈಸ್ ಅಪ್ಲಿಕಬಲ್ ಫಾರ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಸೊ ಅದು ಗೊತ್ತಿರಬೇಕು ನಿಮಗೆ. ಸೊ 90 ಡಿಗ್ರಿ ಆ್ಯಂಗಲ್ ಇರುತ್ತೆ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ. ಸೊ ಒಂದು ಹೈಪಾಟಿನಸ್ ಸೈಡ್ ಇರುತ್ತೆ, ಒಂದು ಆಪೋಸಿಟ್ ಇರುತ್ತೆ, ಒಂದು ಅಡ್ಜಸೆಂಟ್ ಇರುತ್ತೆ. ಸೊ ಪೈಥಾಗರಸ್ ಥಿಯರಂ ಸ್ಟೇಟ್ಮೆಂಟ್ ಏನು ಅಂದರೆ ಸ್ಕ್ವೇರ್ ಆಫ್ ಹೈಪಾಟಿನಸ್ ಸೈಡ್ ಈಸ್ ಈಕ್ವಲ್ ಟು ಸಮ್ ಆಫ್ ಸ್ಕ್ವೇರ್ಸ್ ಆಫ್ ಅಪೋಸಿಟ್ ಸೈಡ್ ಆ್ಯಂಡ್ ಅಡ್ಜಸೆಂಟ್ ಸೈಡ್. ಇದು ಇದ್ರ ಡೆಫಿನೇಷನ್. ಸೊ ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ, ತುಂಬ ಜನ ಓದಿರ್ತೀರ. ಸೊ ಫಾರ್ ಎಕ್ಸಾಂಪಲ್ ನಾನು ಈ ಸೈಡ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇದು ಹೈಪಾಟಿನಸ್ ಸೈಡ್ ಇರೋದ್ರಿಂದ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಅಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್. ಸೊ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಸೊ ಬಿ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್. ಇದು ಬೇಸಿಕ್ ಥಿಯರಮ್ ಆಫ್ ಪೈಥಾಗರಸ್. ಇದು ಗೊತ್ತಿರಬೇಕು ನಿಮಗೆ, ಯಾಕಂದರೆ ಇದನ್ನು ನಾವು ತುಂಬ ಕಡೆ ಯೂಸ್ ಮಾಡ್ತೀವಿ ಡ್ಯೂರಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಇದು ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ಇದು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಪ್ರಾಬ್ಲಮ್ ನೋಡೋಣ ಬನ್ನಿ. ಇಲ್ಲಿ ಗೋಕುಲ್ ಟ್ರಾವೆಲ್ಡ್ 16 ಕಿಲೋಮೀಟರ್ಸ್ ವೆಸ್ಟ್ ವರ್ಡ್, ವೆಸ್ಟ್ ಸೈಡ್ ಅವನು 16 ಕಿಲೋಮೀಟ್ರು ಹೋಗಿದ್ದಾನೆ ಅಂತ. ಸೊ ವೆಸ್ಟ್ ಅಂದರೆ ನಿಮ್ಮ ಎಡಗಡೆ. ಸೊ ನಿಮ್ಮ ಎಡಗಡೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಅವನು. ಸೊ ನಿಮಗೆ ಲೆಫ್ಟ್ ವೆಸ್ಟ್ ಸೈಡ್ ಅಂದರೆ ಇದಾಗುತ್ತೆ. ಸೊ 16 ಕಿಲೋಮೀಟ್ರು ಟ್ರಾವೆಲ್ ಮಾಡಿದ್ದಾನೆ ವೆಸ್ಟ್ ಸೈಡ್. ದೆನ್ ಈ ಟರ್ನ್ ಲೆಫ್ಟ್, ಮತ್ತೇನಾಗುತ್ತೆ 16 ಕಿಲೋಮೀಟ್ರು ಹೋಗಿದ್ಮೇಲೆ ಲೆಫ್ಟ್ ಕಡೆ ತಿರುಗ್ಕೋತಾನೆ. ಸೊ ಈ ಕಡೆ ಡೈರೆಕ್ಷನಲ್ಲಿ ಇರ್ತಾನೆ. ಸೊ ಅವನಿಗೆ ಲೆಫ್ಟ್ ಅಂದರೆ ಈ ಕಡೆ ಆಗುತ್ತೆ. ಸೊ ಲೆಫ್ಟ್ ತಿರುಗಿಕೊಂಡು 10 ಕಿಲೋಮೀಟರ್ಸ್ ವಾಕ್ ಮಾಡ್ತಾನೆ. ಸೊ ಈ 10 ಕಿಲೋಮೀಟರ್ಸ್ ಆಫ್ಟರ್ ಟೇಕಿಂಗ್ ಲೆಫ್ಟ್ ಟರ್ನ್ ಆಗುತ್ತೆ. ನೆಕ್ಸ್ಟ್ ದೆನ್ ಈ ಟರ್ನ್ ಲೆಫ್ಟ್, ಮತ್ತೆ ಎಡಗಡೆ ತಿರುಗಿಕೋತಾನೆ. ಇವಾಗ ಈ ಡೈರೆಕ್ಷನಲ್ಲಿ ಹೋಗಿರ್ತಾನೆ. ಸೊ ಮತ್ತೆ ಲೆಫ್ಟ್ ಅಂದರೆ, ಸೊ ಇವನ್ ಫೇಸಿಂಗ್ ಈ ಕಡೆ ಇದೆ. ಸೊ ಮತ್ತೆ ಲೆಫ್ಟ್ ಅಂದರೆ ಈ ಕಡೆ ಆಗುತ್ತೆ. ಆ್ಯಂಡ್ ಟ್ರಾವೆಲ್ಡ್ 16 ಕಿಲೋಮೀಟರ್ಸ್, ಲೆಫ್ಟ್ ತಿರುಗಿಕೊಂಡು ಮತ್ತೆ 16 ಕಿಲೋಮೀಟ್ರು ಟ್ರಾವೆಲ್ ಮಾಡ್ತಾನೆ. ಔ ಫಾರ್ ವಾಸ್ ಗೋಕುಲ್ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್, ಸ್ಟಾರ್ಟಿಂಗ್ ಪಾಯಿಂಟಿಂದ ಅವನು ಎಷ್ಟು ಕಿಲೋಮೀಟ್ರ್ ದೂರದಲ್ಲಿದ್ದಾನೆ ಅಂತ ಕೇಳ್ತಿದ್ದಾನೆ. ಇದು ಸಿಂಪಲ್ ಕ್ವೆಶನ್. ಸೊ ನಮಗೆ ಈ ಡಿಸ್ಟೆನ್ಸು ಸೇಮ್ ಇದೆ. ಸೊ ಹಾಗಾಗಿ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸು ಎರಡು ಸೇಮ್ ಆಗುತ್ತೆ. ಸೊ ಹಾಗಾಗಿ ಫ್ರಮ್ ಸ್ಟಾರ್ಟಿಂಗ್ ಪಾಯಿಂಟ್ ಎಷ್ಟು ಕಿಲೋಮೀಟ್ರು, 10 ಕಿಲೋಮೀಟ್ರು ದೂರದಲ್ಲಿ ಇರ್ತಾನೆ. ಸೊ ಆನ್ಸರ್ ಈಸ್ ಆಪ್ಷನ್ ಸಿ. ಸೊ ಇದು ಈಸಿ ಕ್ವೆಶನ್ಸ್, ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಫಸ್ಟ್ ಈಸಿ ಕ್ವೆಶನ್ ತೊಗೊಂಡಿದ್ದೀನಿ. ಸೊ ಇದು ಕ್ಲಿಯರ್ ಅಲ್ವಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ಬನ್ನಿ. ಅಭಿನವ್ ಸ್ಟಾರ್ಟೆಡ್ ರನ್ನಿಂಗ್ ಫ್ರಮ್ ಇಸ್ ಹೌಸ್, ಮನೆಯಿಂದ ಅವನು ಓಡೋದಕ್ಕೆ ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತಾನೆ.
ಈ ಫಸ್ಟ್ ರ್ಯಾನ್ ಫಾರ್ 12 ಕಿಲೋಮೀಟರ್ಸ್ ಟುವರ್ಡ್ಸ್ ಈಸ್ಟ್, ಅವನು ಪೂರ್ವದ ಕಡೆ 12 ಕಿಲೋಮೀಟರ್ ಫಸ್ಟ್ ಓಡ್ತಾನೆ. ಸೊ ಇದು ಅವನು ಓಮ್ ಅಂತ ಅಂದ್ಕೊಳ್ಳಿ. ಇಲ್ಲಿಂದ ಅವನು ಈಸ್ಟ್ ಅಂದರೆ ನಿಮ್ಮ ಬಲಗಡೆ 12 ಕಿಲೋಮೀಟ್ರ್ ಓಡಿದ್ದಾನೆ ಫಸ್ಟು. ನೆಕ್ಸ್ಟು ದೆನ್ ಈ ಟರ್ನ್ ಟುವರ್ಡ್ಸ್ ನಾರ್ತ್, ಇದು ಈಸ್ಟು. ಸೊ ನಾರ್ತ್ ಏನಾಗುತ್ತೆ, ನಿಮ್ಮ ಮುಂದೆ ಇರೋದು ನಾರ್ತ್ ಆಗುತ್ತೆ. ಸೊ ನಾರ್ತ್ ಕಡೆ ತಿರ್ಕೊಂಡು 16 ಕಿಲೋಮೀಟ್ರ್ ಮತ್ತೆ ಓಡ್ತಾನೆ. ಎಗನ್ ಈ ರ್ಯಾನ್ 16 ಕಿಲೋಮೀಟರ್ಸ್. ಹೌ ಫಾರ್ ಅಭಿನವ್ ಈಸ್ ಫ್ರಮ್ ಇಸ್ ಹೌಸ್, ಅವನ ಮನೆಯಿಂದ ಎಷ್ಟು ಕಿಲೋಮೀಟರ್ ದೂರದಲ್ಲಿದ್ದಾನೆ ಅಂತ ಕೇಳ್ತಿದ್ದಾರೆ. ಸೊ ನಮಗೆ ಬೇಕಾಗಿರೋ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿವರೆಗೂ. ಸೊ ಇದನ್ನು ನಾವು ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು, ಪೈಥಾಗರಸ್ ಥಿಯರಮ್ನ ಯೂಸ್ ಮಾಡಬೇಕು. ಫಸ್ಟು ಪೈಥಾಗರಸ್ ಥಿಯರಮ್ ಸ್ಟೇಟ್ಮೆಂಟ್ ನಿಮಗೆ ಗೊತ್ತು, ಇದು ಹೈಪಾಟಿನಿಸ್ ಸೈಡ್. ಸೊ ಸ್ಕ್ವೇರ್ ಆಫ್ ಹೈಪಾಟಿನಿಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ಆಪೋಸಿಟ್ ಆ್ಯಂಡ್ ಸ್ಕ್ವೇರ್ ಆಫ್ ಅಡ್ಜೆಸೆಂಟ್. ಸೊ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಸೊ ಎ ಸಿ ಸ್ಕ್ವೇರ್ ನಾವು ಕಂಡುಹಿಡಿಬೇಕು, ಎ ಬಿ ಸ್ಕ್ವೇರ್ ಗೊತ್ತು 12 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಗೊತ್ತು 16 ಸ್ಕ್ವೇರ್. ಸೊ 144 ಪ್ಲಸ್ 256 ಇಸ್ ಈಕ್ವಲ್ ಟು 400 ಆಯಿತು. ಸೊ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಈ ಸ್ಕ್ವೇರ್ ಮಿಸ್ ಆಗಿದೆ, ಸ್ಕ್ವೇರ್ ರೂಟ್ ಆಫ್ 400 ಆಗುತ್ತೆ. ಸೊ 20 ಕಿಲೋಮೀಟರ್. ಸೊ ಇಲ್ಲಿಂದ ಅವನ ಮನೆಯಿಂದ ಅವನ ಎಂಡಿಂಗ್ ಪಾಯಿಂಟ್ವರೆಗೂ ಎಷ್ಟಿದೆ ಡಿಸ್ಟೆನ್ಸು, 20 ಕಿಲೋಮೀಟರ್ಸ್ ಇದೆ. ಸೊ ಇದು ಗೊತ್ತಾಯಿತು. ಹಾಗೆ ಡೈರೆಕ್ಷನ್ಸ್ ಕೇಳಿದ್ದಾರೆ, ಯಾವ ಡೈರೆಕ್ಷನಲ್ಲಿ ಇದ್ದಾನೆ ಅಂತ. ಸೊ ಡೈರೆಕ್ಷನ್ ಕಂಡಕ್ಕೆ ನಿಮ್ಗೆ ಕನ್ಫ್ಯೂಸ್ ಆದರೆ ಈ ಥರ ಫಸ್ಟು ಹಾಕ್ಕೊಡಿ. ಸೊ ಅವನು ಫಸ್ಟು ಈಸ್ಟ್ ಸೈಡ್ ಹೋಗಿದ್ದಾನೆ, ಇದು ಈಸ್ಟ್. ನಿಮ್ಗೆ ಬಲಗಡೆ ಇರೋದು ಈಸ್ಟ್ ಆದರೆ ಎಡಗಡೆ ಇರೋದು ವೆಸ್ಟ್, ನಿಮ್ಮ ಮುಂದೆ ಇರೋದು ನಾರ್ತ್, ನಿಮ್ಮ ಹಿಂದೆ ಇರೋದು ಸೌತ್. ಸೊ ಅವನು ಇವಾಗ ಇರೋ ಡೈರೆಕ್ಷನ್ನು ಈ ಡೈರೆಕ್ಷನಲ್ಲಿದ್ದಾನೆ. ಸೊ ಈ ಡೈರೆಕ್ಷನ್ ಏನಾಗುತ್ತೆ, ನಾರ್ತ್ ಈಸ್ಟ್. ಸೊ ಅವನು ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿದ್ದಾನೆ ಫ್ರಮ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ 20 ಕಿಲೋಮೀಟರ್ಸ್ ದೂರದಲ್ಲಿದ್ದಾನೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ನಾವು ಡೈರೆಕ್ಷನ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸೊ ಇದು ಜಸ್ಟ್ ಬೇಸಿಕ್ ಪ್ರಾಬ್ಲಮ್ಸ್ ಹೇಳ್ಕೊಟ್ಟಿದ್ದೀನಿ, ಇನ್ನೂ ಡಿಫಿಕಲ್ಟಿ ಪ್ರಾಬ್ಲಮ್ಸ್ ಇದೆ, ಅದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಿಮ್ಗೆ ಇದೇ ಥರ ಅಪ್ಡೇಟ್ ಟಾಪಿಕ್ಸ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಏನಾದ್ರು ಡೌಟ್ಸ್ ಇದ್ದರೂ ಕೂಡ ಕೇಳ್ಬೋದು ನಾನು. ರಿಲೇಟೆಡ್ ಟು ದಿಸ್ ಡೈರೆಕ್ಷನ್ಸ್ ಆ್ಯಂಡ್ ಡಿಸ್ಟೆನ್ಸ್ ಐ ವಿಲ್ ಎಕ್ಸ್ಪ್ಲೈನ್. ಸೊ ಥ್ಯಾಂಕ್ಸ್.